ಸಮಸ್ತ ಸಿರಿಗನ್ನಡ ಸುದ್ದಿವಾಹಿನಿಯ ಪ್ರಿಯ ವೀಕ್ಷಕ ಮಹಾಶಯರೇ, ತಮಗೆಲ್ಲ ಬೆಳಗಿನ ಶುಭೋದಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರ್ ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಭಗವದ್ಗೀತಾ. ಇಂದಿನಿಂದ ಪ್ರತಿದಿನವೂ ಭಗವದ್ಗೀತೆಯ ಒಂದು ಶ್ಲೋಕವನ್ನು ಕಲಿಯೋಣ. ಭಗವದ್ಗೀತೆ ಎಂದರೆ ಸ್ವಯಂ ಭಗವಂತನೇ ಹೇಳಿರುವ ಮಾತು ಎಂದು ಅರ್ಥ. ಕಲಿಯುಗದಲ್ಲಿ ಭಗವಂತನು ಅವನ ವಾಣಿಯ ಮೂಲಕ, ಅಂದರೆ ಅವನ ಮಾತಿನ ಮೂಲಕ ಮನುಕುಲಕ್ಕೆ ಉದ್ಧಾರದ ಮಾರ್ಗವನ್ನು ತೋರುತ್ತಿದ್ದಾನೆ. ಭಗವದ್ಗೀತೆಯನ್ನು ಏಕೆ ಓದಬೇಕು ಅಥವಾ ಹೇಳಬೇಕು, ಯಾಕೆ ಕಲಿಯಬೇಕು, ಇದರಿಂದ ಏನು ಪ್ರಯೋಜನ, ಈ ರೀತಿಯ ನಾನಾ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳುತ್ತಿರುತ್ತಾರೆ. ಶ್ರೀಕೃಷ್ಣ ದ್ವಾಪರಯುಗದಲ್ಲಿ ಈ ಭೂಮಿಯ ಮೇಲಿದ್ದ. ಸ್ವಯಂ ಭಗವಂತನಾದ ಕೃಷ್ಣ ಮುಂದೆ ಬರುವ ಕಲಿಯುಗಕ್ಕೆ ಮನುಷ್ಯರು ಪಾಲಿಸಬೇಕಾದ, ಆಚರಿಸಬೇಕಾದ ತತ್ವಗಳನ್ನು ಮಾರ್ಗದರ್ಶನ ರೂಪದಲ್ಲಿ ಅರ್ಜುನನಿಗೆ ರಣರಂಗದಲ್ಲಿ ಉಪದೇಶಿಸಿದ. ಇದೇ ಭಗವದ್ಗೀತೆ. ಇದನ್ನು ಕೇಳಿದ ಅರ್ಜುನ ತನ್ನ ಗುರಿಯೇನು, ಅದನ್ನು ಹೇಗೆ ಸಾಧಿಸಬೇಕು, ಧರ್ಮ ಮಾರ್ಗದಲ್ಲಿ ನಡೆಯುವುದು ಹೇಗೆ ಎಂಬ ಸತ್ಯವನ್ನು ಭಗವದ್ಗೀತೆಯ ಮೂಲಕ ತಿಳಿದ. ಅರ್ಜುನನು ಶ್ರದ್ಧಾಭಕ್ತಿಯಿಂದ ಭಗವಂತನನ್ನು ನಂಬಿದ ರೀತಿಯಲ್ಲಿ ನಾವು ಈ ಭಗವಂತನ ವಾಣಿಯನ್ನು ಆಲಿಸಿ ಕಲಿತರೆ ನಮ್ಮ ಗುರಿಯನ್ನು ತಲುಪಬಹುದು. ಧರ್ಮ ಮಾರ್ಗದಲ್ಲಿ ನಡೆಯಲು ಭಗವದ್ಗೀತೆಯ ಪ್ರೇರೇಪಣೆಯಿಂದ ನಮ್ಮ ಜೀವನವನ್ನು ಸಾರ್ಥಕಪಡಿಸಿಕೊಳ್ಳಬಹುದು. ಶ್ರೀಮದ್ ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳಿದ್ದು ಒಟ್ಟು 700 ಶ್ಲೋಕಗಳಿವೆ. ಒಂದು ದಿನಕ್ಕೆ ಒಂದು ಶ್ಲೋಕವನ್ನು ಕಲಿತು ಅದರ ಅರ್ಥವನ್ನು ಅರಿತರೆ ಮನುಷ್ಯ ಜೀವನ ಪಾವನವಾಗುತ್ತದೆ. ಬನ್ನಿ, ಭಗವದ್ಗೀತೆಯನ್ನು ಕಲಿಯೋಣ, ಧರ್ಮದ ಹಾದಿಯಲ್ಲಿ ನಡೆಯೋಣ. ಶ್ರೀಮದ್ ಭಗವದ್ಗೀತಾ ಅಧ್ಯಾಯ 1, ಅರ್ಜುನ ವಿಷಾದ ಯೋಗ. ಕುರುಕ್ಷೇತ್ರದ ರಣರಂಗದಲ್ಲಿ ಸೇನಾವಲೋಕನ. ಶ್ಲೋಕ 1. ಧೃತರಾಷ್ಟ್ರೌವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಶ್ಲೋಕದ ಅನುವಾದ: ಯುದ್ಧ ಮಾಡಲು ಬಹಳ ಉತ್ಸಾಹದಿಂದ ನನ್ನ ಮಕ್ಕಳು ಮತ್ತು ಪಾಂಡವರು ಧರ್ಮಕ್ಷೇತ್ರವಾದ ಕುರುಕ್ಷೇತ್ರದಲ್ಲಿ ಸೇರಿದ್ದಾರೆಂದು ನನಗೆ ತಿಳಿದಿದೆ. ಅವರು ಏನು ಮಾಡುತ್ತಿದ್ದಾರೆ ಎಂದು ಧೃತರಾಷ್ಟ್ರನು ಸಂಜಯನನ್ನು ಕೇಳಿದನು. ಇನ್ನು ಶ್ಲೋಕದ ಭಾವಾರ್ಥವನ್ನು ನೋಡೋಣ. ಇಲ್ಲಿ ಧೃತರಾಷ್ಟ್ರನು ಹುಟ್ಟುಕುರುಡ, ನಮಗೆಲ್ಲ ತಿಳಿದಿದೆ. ಕುರುಕ್ಷೇತ್ರದ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಎಂಬ ಬಗ್ಗೆ ಅವನಿಗೆ ತುಂಬ ಕುತೂಹಲ ಇರುತ್ತೆ. ಸಂಜಯ ಎಂಬ ಆಪ್ತ ಸಹಾಯಕನನ್ನು ಇವನು ನೇಮಿಸಿಕೊಂಡಿರುತ್ತಾನೆ. ಸಂಜಯ ಭಗವಂತನ ಮಹಾಭಕ್ತನಾಗಿರ್ತಾನೆ, ಹಾಗೆಯೇ ವೇದವ್ಯಾಸರ ಶಿಷ್ಯನೂ ಸಹ. ಈತನಿಗೆ ಒಂದು ವರ ಇರುತ್ತೆ, ಏನೆಂದರೆ ಎಲ್ಲಿಯೋ ನಡೆದ ಘಟನೆಗಳನ್ನು ಇಲ್ಲಿಯೇ ನೋಡಿ ವಿವರಿಸುವ ಒಂದು ಕೌಶಲ್ಯ ಈತನಿಗೆ ಇರುತ್ತೆ. ಹಾಗಾಗಿ ಧೃತರಾಷ್ಟ್ರನು ಸಂಜಯನನ್ನು ನೇಮಿಸಿಕೊಂಡಿರ್ತಾನೆ. ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ ಅವುಗಳನ್ನೆಲ್ಲ ತಿಳಿಯೋದು ಈ ಸಂಜಯನಿಗೆ ಸಮರ್ಥವಾದ ಕೆಲಸವಾಗಿರುತ್ತೆ. ಹಾಗಾಗಿ ಧೃತರಾಷ್ಟ್ರನು ಸಂಜಯನನ್ನು ಕುರುಕ್ಷೇತ್ರ ಯುದ್ಧ ಭೂಮಿಯಲ್ಲಿ ಏನು ನಡೀತಾ ಇದೆ, ಇಲ್ಲಿ ಧೃತರಾಷ್ಟ್ರನು ಕೇಳ್ತಾನೆ, ನನ್ನ ಮಕ್ಕಳು ಅಂದರೆ ಎಷ್ಟು ಅಭಿಮಾನ ಇದೆ ನೋಡಿ, ಪಾಂಡವರ ಮಕ್ಕಳು ಅಂದರೆ ನನ್ನ ತಮ್ಮನ ಮಕ್ಕಳು ಅಂತ ಹೇಳೋದಿಲ್ಲ, ಅವರನ್ನೇ ಬೇರೆಯವರನ್ನಾಗಿ ಭಾವಿಸಿ ನನ್ನ ಮಕ್ಕಳು ಮತ್ತು ಪಾಂಡವರು ಏನು ಮಾಡ್ತಾ ಇದ್ದಾರೆ ಹೇಳು ಸಂಜಯ ಅಂತ ಕೇಳ್ತಾನೆ. ಇನ್ನೊಮ್ಮೆ ಶ್ಲೋಕವನ್ನು ಕಲಿಯೋಣ. ಧೃತರಾಷ್ಟ್ರೌವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವ ಮಾಮಕಾಃ ಪಾಂಡವಶ್ಚೈವ ಕಿಮಕುರ್ವತ ಸಂಜಯ. ಈ ಶ್ಲೋಕವನ್ನು ಇವತ್ತು ಕಲ್ತ್ಕೊಳ್ಳಿ, ನಾಳೆ ಎರಡನೆಯ ಶ್ಲೋಕವನ್ನು ಕಲಿಯೋಣ. ಧನ್ಯವಾದಗಳು.